ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ವೀಕ್ಷಕರೇ, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಲಕ್ನೌ ಸೂಪರ್ ಜಯಂಟ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇವತ್ತು ಏನಾಗಿರುತ್ತೆ, ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನು ತುಂಬ ತುಂಬ ಇಂಪಾರ್ಟೆಂಟು. ಪ್ಲೇಯಿಂಗ್ ಲೆವೆನಲ್ಲಿರೋ ಪ್ಲೇಯರ್ಸು ಲಾಸ್ಟ್ ಮ್ಯಾಚ್ ನೋಡಿದ್ರಿ ಯಾವ ರೀತಿ ಆರ್ ಸಿ ಬಿ ತಂಡ ಸಂಕಷ್ಟದಲ್ಲಿ ಸಿಲುಕಿತ್ತು ಅಂತ. ಯಾಕಪ್ಪ ಅಂದರೆ ಟಾಪ್ ಆರ್ಡ್ರು ಕರೆಕ್ಟಾಗಿ ರನ್ ಹೊಡೆದಿಲ್ಲ. ಇವತ್ತಿನ ಪಂದ್ಯದಲ್ಲಿ ಟಾಪ್ ಆರ್ಡರ್ ರನ್ಸ್ನ ಹೊಡಿಬೇಕು, ಆವಾಗ ನಮ್ಮ ಮಿಡಲ್ ಆರ್ಡರ್ಗೆ ಈಸಿ ಆಗುತ್ತೆ ಅನ್ಬೋದು. ವೀಕ್ಷಕರ ಲಾಸ್ಟ್ ಪ್ಲೇಯಿಂಗ್ ಲೆವೆನ್ನ ನೀವು ಅಬ್ಸರ್ವ್ ಮಾಡಿ, ಲಾಸ್ಟ್ ಪ್ಲೇಯಿಂಗ್ ಲೆವೆನ್ ಏನೇನೆಲ್ಲ ಇತ್ತು ಅಂತ. ಅದೇ ಸೇಮ್ ಪ್ಲೇಯರ್ಸು ಆಡುವ ಸೂಚನೆಗಳಿರುತ್ತೆ. ಮತ್ತೊಮ್ಮೆ ಅನುಜ್ ರಾವತ್ಗೆ ಇಲ್ಲಿ ಅವಕಾಶ ಕೊಡ್ತಾರೆ. ಅನುಜ್ ರಾವತ್ ಒಳ್ಳೆ ಪ್ಲೇಯರು, ಒಂದು ಪಂದ್ಯವನ್ನು ನಮ್ಮ ತಂಡಕ್ಕೆ ಗೆಲ್ಸ್ಕೊಟ್ಟಿದ್ದಾರೆ, ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಅವರು ಕಮ್ಬ್ಯಾಕ್ ಮಾಡ್ತಾರೆ, ಆದರೆ ಏನಪ್ಪ ಬೇಜಾರು ಅಂದರೆ ಅವರು ತುಂಬ ತುಂಬ ಡಕ್ಔಟ್ಗಳಾಗ್ತಿದ್ದಾರೆ, ಅದನ್ನು ಅವರು ಸ್ಟಾಪ್ ಮಾಡಬೇಕು. ಲಾಸ್ಟ್ ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ದಾರೆ, ಈ ಪಂದ್ಯ ನೋಡ್ಕೊಂಡು ಆಡಬೇಕಾಗುತ್ತೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ ಟಾಪ್ ಆರ್ಡ್ ರನ್ಸ್ಗಳಲ್ಲಿ ರನ್ಸ್ಗಳು ಬರ್ತಿಲ್ಲ, ಪವರ್ ಪ್ಲೇಯರ್ ರನ್ಸ್ ಬರ್ತಿಲ್ಲ. ಏನೋ ಬದಲಾವಣೆ ಆಗ್ಬೋದು ಅಂದರೆ ಬದಲಾವಣೆ ಏನು ದೊಡ್ಡ ಮಟ್ಟದಲ್ಲಿ ಆಗಲ್ಲ ಅಂತ. ಮೈಪಾಲ್ ಲೋಂಬ್ರೋ ಅವರು ಬರ್ಬೋದು, ಸುರೇಶ್ ಪ್ರಭುದೇಸಾಯಿ ಬದಲು ಅದೊಂದು ಅವಕಾಶವಿದೆ. ಅದನ್ನು ಬಿಟ್ಟರೆ ಎಲ್ಲ ಸಟ್ರೇಟ್ ಆಗಿದೆ, ಬೌಲಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ ಇದ್ದಾರೆ. ಲಾಸ್ಟ್ ಮ್ಯಾಚ್ ಗೆದ್ದಿದ್ದೀರಿ, ಅದಕ್ಕೆ ನಾವು ಯಾವುದೇ ರೀತಿಯಾಗಿ ಒಂದು ಚೇಂಜಸ್ನ ನಾವು ತೊಗೊಳಕ್ಕೆ ಆಗೋದಿಲ್ಲ. ಇದೀಗ ಲಕ್ನೌ ತಂಡದ ಆಟಗಾರರ ಬಗ್ಗೆ ಹೇಳೋದಾದರೆ, ಮೇನ್ ಥಿಂಗು ಕೆ ಎಲ್ ರಾಹುಲ್ನ ಯಾವ ಥರ ಔಟ್ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದರೆ ಆರ್ ಸಿ ಬಿ ತಂಡದ ವಿರುದ್ಧ ಕೆ ಎಲ್ ರಾಹುಲ್ ಅವರ ರೆಕಾರ್ಡು ತುಂಬ ತುಂಬ ಸಖದಾಗಿದೆ. ಜೊತೆಗೆ ದೀಪಕ್ ಕೂಡ, ಕೃಣಲ್ ಪಾಂಡ್ಯ, ಡಿಕ್ಕಾಕ್, ಮನೀಶ್ ಪಾಂಡ್ಯ ಎಲ್ಲ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮೊದಲನೇದಾಗಿ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಚೇಸಿಂಗ್ ತೊಗೊಬೇಕು, ಆವಾಗ ನಮ್ಮ ತಂಡಕ್ಕೆ ಯೂಸ್ಫುಲ್ ಆಗುತ್ತೆ. ನಮ್ಮ ತಂಡದ ಬೌಲಿಂಗ್ ಲೈನಪ್ ಕೂಡ ತುಂಬ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಮೊಹಮ್ಮದ್ ಸಿರಾಜ್ ಫಾರ್ಮಿಗೆ ಬಂದಿದ್ದಾರೆ, ಆದರೆ ಹರ್ಷಲ್ ಪಟೇಲ್ ಲಾಸ್ಟ್ ಮ್ಯಾಚು ಸ್ವಲ್ಪ ಅವ್ರ ಲೈನಲ್ಲಿ ಒಂಥರ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಈ ಮ್ಯಾಚು ಸರಿ ಮಾಡ್ಕೊತಾರೆ. ಬ್ಯಾಟಿಂಗ್ ಚೆನ್ನಾಗಿದೆ, ದಿನೇಶ್ ಕಾರ್ತಿಕ್ ಕೊನೆಯಲ್ಲಿ ಫಿನಿಶ್ ಮಾಡೋಕ್ಕೆ ಸಖತ್ತಾಗಿದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಟಿಂದ ರನ್ಸ್ ಬರಬೇಕು ಇವತ್ತು. ವಿರಾಟ್ ಕೊಹ್ಲಿ ಹೊಡೆದ್ರೆ ಚೆಂದಾಗುರು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.